ಏನ್ ಪರಿಸ್ಥಿತಿ ಬಂದ್ರೆ ಅಲ್ಲಿ ಎಂಡಿ ಹೇಳ್ತಾನ, ಏ ಅಪ್ಪ, ಏ ತಂದೆ, ಏ ತಮ್ಮ, ನೀ ಯಾಕೆ ಕೊಡುವಲ್ಲಿಗೆ ಸರ್ಕಾರ ನಾನು ಒಂದು ರೂಪಾಯಿ ಇಲ್ಲ, ನಮಗೆ ಒಂದು ರೂಪಾಯಿ ಹಣ ಮಾಡಿಕೊಳ್ಳಕ್ಕಿಲ್ಲ, ಅಂಗನವಾಡಿ ಕಾರ್ಯಕರ್ತ ಇಟ್ಕೊಳ್ಳಕ್ಕಿಲ್ಲ, ನೀ ಯಾಕೆ ಬರ್ತಿರ ಪೈಲಿ ಅಂತ ಬೆಂಗಳೂರು ಅಂತ ಎಂಡಿ ಆಫೀಸ್ ನಾಗ ಎಂಡಿ ಹೇಳ್ತಾನ. ಸೊ ಅದಕ್ಕೋಸ್ಕರ ನಂತರ ಮಾನ್ಯ ತಾಲೂಕು ಅಧಿಕಾರಿಗಳು ಇದು ನಮ್ಮ ಒಂದು ಹೋರಾಟಕವನ್ನ ಸ್ಪಂದನೆ ಮಾಡಿ ನಿಮ್ಮ ಹೋರಾಟಕ್ಕೆ ನಾನು ಸಹ ಭಾಗಿಯಾಗಿ ಮತ್ತು ನನ್ನ ಕಡೆಯಿಂದ ಸರ್ಕಾರಕ್ಕೆ ಮತ್ತು ಮೇಲಧಿಕಾರಿಗಳಿಗೆ ದೃಷ್ಟಿ ತಂದು ಅವರು ನಮ್ಮ ಹೋರಾಟದಲ್ಲಿ ಮಾತು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಎಲ್ಲ ಪತ್ರಕರ್ತರ ಮಾಧ್ಯಮದವರು ಕಣ್ಮುಂದಿದ್ದೀವಿ. ಇನ್ನು ಮುಂದೆ ಅಂದ್ರೆ ನಮ್ಮ ಬೇಡಿಕೆಗಳನ್ನ ಇನ್ನು ಮುಂದೆ ಸಾಧಾರಣವಾಗಿ ಕೆಲವು ಒಂದು ಡೇಟ್ ಕೊಟ್ಟಿದ್ದಾರೆ, ಆ ಡೇಟ್ ಒಳಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ವೇಳೆ ನೀವು ಆ ಡೇಟ್ ಪ್ರಕಾರ ಮಾಡಲಿಕ್ಕೆ ಅಂತಂದ್ರೆ ಮತ್ತು ದೇವರೂರು ಗ್ರಾಮಸ್ಥರಿಗೆ ಎಲ್ಲ ಊರಿನವರು ಮತ್ತು ಸುತ್ತಮುತ್ತ ಹಳ್ಳಿನ ಎಲ್ಲ ಜನರು ಸೇರಿಕೊಂಡು ಮತ್ತೆ ನಾವು ಹೋರಾಟ ನೀಡಬೇಕಾಗ್ತದೆ. ಸೊ ಅದು ಎಚ್ಚರಿಕೆವರೆಗೆ ಇವತ್ತು ಈ ಸಂದರ್ಭದಲ್ಲಿ ನಾನು ಆಗ್ರಹಿಸಿಕೊಂಡಿದ್ದೇನೆ. ಮತ್ತು ಅವರ ಅಧಿಕಾರಿಗಳು ಈಗಾಗಲೇ ಅವ್ರಿಗೆ ಗೊತ್ತಾಗದ ಯಾವ ರೀತಿ ಹೋರಾಟ ಮಾಡಿದಾರ, ಹೆಂಗ್ ರೀತಿ ಊಟ ಹೋರಾಟದ ಆಪರೇಷನ್ ಇರ್ತಾವನ್ನ ಈಗಾಗಲೇ ಗೊತ್ತಾಗದ. ಸೊ ಅದಕ್ಕೋಸ್ಕರ ರೀಸ್ ಆಗಿರ್ಬೋದು, ಒಂದು ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು, ಇವೆಲ್ಲವನ್ನ ಕೆಲಸ ಮಾಡಿಕೊಡ್ರಿ ಅಂತಂದೇಳಿ ಸಮಸ್ತ ದೇವರ ಗ್ರಾಮದಿಂದ ಅವ್ರಿಗೆ ಮನವಿ ಮಾಡಿದ್ದೀವಿ. ಆದಷ್ಟು ಬೇಗ ನಾವು ಸ್ಪಂದನೆ ಮಾಡ್ತೀನಿ ಅಂತಂದ್ರೆ ಸ್ಪಂದನೆ ಮಾಡಿದ್ದೇವೆ ಮತ್ತು ಹೋರಾಟ ನಾನೇ ಮಾಡ್ಕೊಂಡಿದ್ದೇನೆ.